ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಸಂಸ್ಥೆಯಲ್ಲಿ ಇರುವಂತಹ ಟ್ರ್ಯಾಕ್ಟರ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್. ಸರ್, ನನ್ನ ಹೆಸರು ಗಿರೀಶ್ ಅಂತ. ನಮ್ಮ ಕಂಪನಿ ಬಂದುಬಿಟ್ಟು ಮ್ಯಾಸಿವ್ ಫರ್ಗುಸನ್ ಅಂತ ಹೇಳಿ ಸರ್. ಇದು ಮ್ಯಾಸಿವ್ ಫರ್ಗುಸನ್ ಸುಮಾರು 1961 ರಿಂದನೇ ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೂ ರೈತರ ನೆಚ್ಚಿನ ಟ್ರ್ಯಾಕ್ಟರ್ ಆಗಿದೆ. ನಮ್ಮ ಕಂಪನಿಯಲ್ಲಿ ಸುಮಾರು ಏನಿಲ್ಲ ಅಂದ್ರೂ 18 ಎಚ್ ಪಿ ಇಂದ 75 ಎಚ್ ಪಿ ಗಳವರೆಗೆ ಟ್ರ್ಯಾಕ್ಟರ್ಗಳು ದೊರೆಯುತ್ತವೆ. ಅದರಲ್ಲಿ ನೀವು ನಿಮ್ಮ ಮುಂದೆ ಇರುವಂತಹ ಟ್ರ್ಯಾಕ್ಟರ್ನ ನೋಡಬಹುದು. ಇದನ್ನ ನಾವು 511 ವೇಟ್ ಎಂ ಎಫ್ ಅಂದ್ರೆ ಮ್ಯಾಸಿವ್ ಫರ್ಗುಸನ್ 511 ಅಂತ ಕರಿತೀವಿ. ಇದು ಬಂದು ಮಿನಿ ಟ್ರ್ಯಾಕ್ಟರ್. ಇದಕ್ಕೆ ಏನಕ್ಕೆ ಯೂಸ್ ಆಗುತ್ತಪ್ಪ ಅಂತಂದ್ರೆ ಇದು ಇಂಟರ್ ಕಲ್ಟಿವೇಷನ್. ಯಾವುದು ಬೆಳೆಗಳಲ್ಲಿ ನಡುವೆ ಹೊಡಿತಾರಲ್ಲ ಅಂತಲ್ಲಿ ಇದು ಯೂಸ್ ಆಗುತ್ತೆ. ತೊಗರಿ ಇರಬಹುದು, ಕಬ್ಬು ಇರಬಹುದು, ಇನ್ನಿತರ ಬೇರೆ ಬೇರೆ ತರ ಇರುವಂತಹ ಇಂಟರ್ ಕಲ್ಟಿವೇಷನ್ ಅಲ್ಲಿ ಈ ಟ್ರ್ಯಾಕ್ಟರ್ನ ಯೂಸ್ ಮಾಡಬಹುದು. ಇದು ಬಂದ್ಬಿಟ್ಟು 4 ವೀಲ್ ಡ್ರೈವ್ ಗಾಡಿ. ನೀವು ನೋಡಬಹುದು ಮುಂದೆ ಮುಂದೆ ಇರೋ ಗಾಲಿಗಳಲ್ಲಿ ಇದು ಇದೆ, 4 ವೀಲ್ ಅಂತ ಇದೆ, ಮತ್ತು ಹಿಂದೆ ಏನು ಎರಡು ವೀಲ್ ಲೈವ್ ಆಗಿ ತಿರುಗ್ತಾ ಇದೆ. ಇದಕ್ಕೊಂದು ಅಟ್ಯಾಚರ್ ಲಿವರ್ ಕೂಡ ಇರುತ್ತೆ. ಈ ಕಡೆ ಬಂದ್ರೆ 4 ವೀಲ್ ಮತ್ತೆ 2 ವೀಲ್ ಎರಡು ಕಡೆ ನೀವು ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಇದರಲ್ಲಿ ನಿಮಗೆ ಆಯಿಲ್ ಬ್ರೇಕ್ ಸಿಗುತ್ತೆ, ಮತ್ತು ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಇದಾಗಿದೆ. ಇದು ಬಂದು 3 ಫೀಟ್ ಗಾಡಿ ಅಂದ್ರೆ ಹಾ 4 ಫೀಟ್ನ ಎಲ್ಲ ಬೆಳೆ ಯಾವ್ದು ಯಾವ್ದು ಬೆಳೆ ಇರುತ್ತಲ್ಲ 4 ಫೀಟ್ ಮತ್ತು 4 ಫೀಟ್ಗಿಂತ ಹೆಚ್ಚು ಬೆಳೆನ ಈ ಟ್ರ್ಯಾಕ್ಟರ್ ನಲ್ಲಿ ನೀವು ಯೂಸ್ ಮಾಡಬಹುದಾಗಿದೆ. ಇದು ಒಂದು 4 ವೀಲ್. ಇದು ಪ್ರೈಸ್ ಬಂದ್ಬಿಟ್ಟು ನಾವಿಲ್ಲಿ ಕೃಷಿ ಮೇಳ ಆಫರ್ ದಲ್ಲಿ ನಾರ್ಮಲ್ ಆಗಿ ರೆಗ್ಯುಲರ್ ಪ್ರೈಸ್ ಬಂದ್ಬಿಟ್ಟು 4,50,000 ಕೊಡ್ತೀವಿ. ನಾವು ಕೃಷಿ ಮೇಳ ಅಂತ ಆಫರ್ ದಲ್ಲಿ 4 ಲಕ್ಷಕ್ಕೆ ಈ ಗಾಡಿನ ಟ್ರ್ಯಾಕ್ಟರ್ನ ಸೇಲ್ ಮಾಡ್ತಾ ಇದೀವಿ. ಈಗ ಬುಕ್ ಮಾಡಿದವರಿಗೆ ಮಾತ್ರ ಇದು ಆಫರ್ ಇವತ್ತು ಮತ್ತೆ ನಾಳೆವರೆಗೂ ಮಾತ್ರ ಇದೆ. ಅಟ್ಯಾಚ್ಮೆಂಟ್ ಬಂದ್ರೆ ಹಿಂದ್ಗಡೆ ಬನ್ನಿ, ಇಲ್ಲಿ ತೋರಿಸ್ತೀನಿ. ಇದಕ್ಕೆ 3 ಫೀಟಿನ ಎಲ್ಲಾ ಇಂಪ್ಲಿಮೆಂಟ್ ನ ನೀವು ಅಟ್ಯಾಚ್ ಮಾಡಬಹುದು. ಎಕ್ಸಾಂಪಲ್ ರೋಟಾವೇಟರ್ ಆಗಿರ್ಬೋದು, ಪಿಟಿಒ ಶಾಫ್ಟ್ ಕೂಡ ಕೊಟ್ಟಿದೀವಿ. ಇಲ್ಲಿ ನೋಡಬಹುದು ಇದು ರೋಟಾವೇಟರ್ ಆಗಿರ್ಬೋದು, ಮತ್ತೆ 3 ಫೀಟಿನ ಬರುವಂತ ನಿಮ್ದು ಮಡಿಕೆ ಇರ್ಬೋದು, ಕುಂಟಿ, ಎಲ್ಲಾ ತರ ಬಿತ್ತುವ ಮಷೀನ್ ಅನ್ನು ಇದಕ್ಕೆ ಯೂಸ್ ಮಾಡಬಹುದು. ಇಲ್ಲಿ ನೋಡಬಹುದು ಇಲ್ಲೆಲ್ಲ ಲೋಡರ್ ಇದೆ, ಲೋಡರ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಬಂದು ಅಲ್ಲಿ ವಾಟರ್ ಟ್ಯಾಂಕ್, ಟ್ರೇಲರ್, ಎಲ್ಲಾ ತರ ಇಂಪ್ಲಿಮೆಂಟ್ ಇಲ್ಲೆಲ್ಲ ಕೊಟ್ಟಿದೀವಿ. ಇವನ್ನೆಲ್ಲ ಯೂಸ್ ಮಾಡಬಹುದು. ಸರ್, ಇದು ಬಂದ್ಬಿಟ್ಟು ಮ್ಯಾಸಿ 8055 ಅಂತ. ಇದಕ್ಕೆ ನಾವು ಬಾಸ್ ಅಂತ ಕರಿತೀವಿ. BOSS ಬಾಸ್, ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಇದು ಬಂದು 50 HP ಗಾಡಿ ಇದೆ. ನಿಮಗೆ ನೋಡಕ್ಕೆ ಲುಕ್ ಅಲ್ಲೆಲ್ಲ ನೋಡಬಹುದು 55-60 HP ಗಾಡಿ ತರ ಕಾಣುತ್ತೆ. ಇದ್ರದ್ದು ಮೇನ್ ಬಂದ್ಬಿಟ್ಟು ಮ್ಯಾಗ್ನಾ ಟ್ರ್ಯಾಕ್ ಅಂತ ಕರಿತೀವಿ ಇದನ್ನ. ನಮ್ಮ ಸೀರೀಸ್ ಅಲ್ಲಿ ಮ್ಯಾಸಿವ್ ಫರ್ಗುಸನ್ ಅಲ್ಲೇ ಮ್ಯಾಗ್ನಾ ಟ್ರ್ಯಾಕ್ ಅಂತ. ಮ್ಯಾಗ್ನಾ ಅಂತಂದ್ರೆ ದೊಡ್ಡದು, ಮ್ಯಾಗ್ನಾ ಟ್ರ್ಯಾಕ್ ಎದುರೆದರಲ್ಲಿ ಮ್ಯಾಗ್ನಾ ಅಂತ ಕರಿತೀವಿ ಅಂದ್ರೆ ನೀವು ಸೈಜ್ ನೋಡಬಹುದು, ಮ್ಯಾಗ್ನಾ ಸೈಜ್ ಅಲ್ಲಿ ದೊಡ್ಡದಿದೆ, ಅದನ್ನ ನಾವು ಮ್ಯಾಗ್ನಾ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಕಂಫರ್ಟ್, ಅದರಲ್ಲಿ ಮ್ಯಾಗ್ನಾ ಕಂಫರ್ಟ್ ಇದೆ, ಕಂಫರ್ಟ್ ಕೂಡ ಮ್ಯಾಗ್ನಾ ಇರೋದ್ರಿಂದ ಇದಕ್ಕೆ ನಾವು ಮ್ಯಾಗ್ನಾ ಕಂಫರ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಕಂಫರ್ಟ್ ಮತ್ತೆ ಸೈಡ್ ಅಲ್ಲದೆ ನಿಮ್ಗೆ ಇಂಜಿನ್ ಬಂದು ಮ್ಯಾಗ್ನಾ ಇಂಜಿನ್ ಬರುತ್ತೆ. ಪುಷ್ ಟೈಪ್ 1 ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಹೈಡ್ರಾಲಿಕ್ ಇಂದ ಬೋನೆಟ್ ಮೇಲ್ಗಡೆ ಹೋಗುತ್ತೆ. ಇಂಜಿನ್ ಬಂದ್ಬಿಟ್ಟು ಮೇನ್, ಇದ್ರದ್ದು ಹೈಲೈಟ್ ಏನಪ್ಪಾ ಅಂತಂದ್ರೆ ಇಂಜಿನ್. ಇಂಜಿನ್ ಬಂದ್ಬಿಟ್ಟು 3,300 CC ಇದೆ. 50 HP ಬೇರೆ ಯಾವುದೇ ಟ್ರ್ಯಾಕ್ಟರ್ ನಲ್ಲಿ 3,000 CC ಇರೋದಿಲ್ಲ. ನಮ್ಮ ಟ್ರ್ಯಾಕ್ಟರ್ ನಲ್ಲಿ ಬಂದು 3,300 CC ನ ಕೊಟ್ಟಿದೀವಿ. ಎದಕ್ಕಪ್ಪ ಅಂತಂದ್ರೆ ನಾವು ಈ ಉತ್ತರ ಕರ್ನಾಟಕದ ಕಡೆ ಎಲ್ಲ ಹೆವಿ ಹಾಲೇಜ್ ಗೆ ಯೂಸ್ ಮಾಡ್ತೀವಿ. ಯಾವ ತರ ಅಂದ್ರೆ ಕಬ್ಬು ಇರಬಹುದು, ಕಬ್ಬು ಇಲ್ಲೆಲ್ಲ ಬೆಳಗಾರೆಲ್ಲ 25-30 ಟನ್ ಲೋಡ್ ಹಾಕ್ತಾ ಇರ್ತಾರೆ. ಆ ಉದ್ದೇಶಕ್ಕೆ ಇಟ್ಕೊಂಡು ಈ ಟ್ರ್ಯಾಕ್ಟರ್ ನಾವು ರೆಡಿ ಮಾಡಿದೀವಿ. ಯಾವುದೇ ಸಮಸ್ಯೆ ಇಲ್ಲದ್ರೆ ಗದ್ದೆ ಒಳಗಾಗಿರ್ಬೋದು, ರೋಡ್ ಒಳಗಾಗಿರ್ಬೋದು, ಎಲ್ಲಾ ಕಂಡೀಷನ್ ಅಲ್ಲೂ ಈ ಕಬ್ಬು ಜಗ್ಗೋಕೆ ಈ ಟ್ರ್ಯಾಕ್ಟರ್ನ ರೆಡಿ ಮಾಡಿದೀವಿ. ನೆಕ್ಸ್ಟ್ ಬಂದು ಇದ್ರ ಪವರ್ ಬಂದ್ಬಿಟ್ಟು 200 Nm ಪವರ್. 50 HP ಜಾಸ್ತಿ ಬರುವಂತ ಟ್ರ್ಯಾಕ್ಟರ್ ಏನಾದ್ರು ಇದ್ರೆ ಇದೇ ಒಂದೇ 200 Nm ಪವರ್ ಬರುತ್ತೆ. ನೆಕ್ಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 430 mm ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ವೀಲ್ ಬೇಸ್ ಬಂದು ನಿಮಗೆ 2000 mm ವೀಲ್ ಬೇಸ್ ಬರುತ್ತೆ. ಈಗ ಈ ಗಾಲಿಂದ ಸೆಂಟರ್ ಮತ್ತೆ ರಿಯರ್ ವೀಲ್ ಇಂದ ಸೆಂಟರ್ ನಿಮಗೆ 2000 mm ವೀಲ್ ಬೇಸ್ ಬರುತ್ತೆ. ನೆಕ್ಸ್ಟ್ ಇದನ್ನ ಮೇಜರ್ ಆಗಿ 3 ಕೆಲಸಕ್ಕೆ ಯೂಸ್ ಮಾಡಬಹುದು. ಯಾವ್ದಪ್ಪ ಅಂತಂದ್ರೆ ಕಬ್ಬಿಗೆ ಯೂಸ್ ಮಾಡಬಹುದು, ನೆಕ್ಸ್ಟ್ ಹೆವಿ ರೂಟರ್ ಇದ್ರೆ ಯೂಸ್ ಮಾಡಬಹುದು, ಯಾವುದೇ ಬಿರುಸು ನೆಲಗಳಲ್ಲಿ ನೇಗಲ ಹೊಡಿಯಬೇಕಾದ್ರೆ ಈ ಟ್ರ್ಯಾಕ್ಟರ್ನ ಯೂಸ್ ಮಾಡಬಹುದು. ಇವನ್ನ ಬಿಟ್ಟು ಬೇರೆ ಎಲ್ಲಾ ಕೆಲಸನು ಈ ಟ್ರ್ಯಾಕ್ಟರ್ ಎಲ್ಲಾ ಕೆಲಸನು ಮಾಡುತ್ತೆ. ಇದನ್ನ ಹೆವಿಯಾಗಿ ಶುಗರ್ ಕೇನ್ ಪರ್ಪಸ್ಗೆ ಈ ಟ್ರ್ಯಾಕ್ಟರ್ನ ನಾವು ರೆಡಿ ಮಾಡಿದೀವಿ. ಅದಕ್ಕೆಲ್ಲ ರೈತರು ಯೂಸ್ ಮಾಡಬಹುದು. ನೆಕ್ಸ್ಟ್ ಇದು ಮೇಜರ್ ಹೈಲೈಟ್ ಬಂದ್ರೆ ನಮ್ಮ ಕಂಪ್ನಿಯಲ್ಲಿ 18 HP ಇಂದ ಎಲ್ಲಾ ಟ್ರ್ಯಾಕ್ಟರ್ಗಳು 75 HP ವರೆಗೆ ದೊರೆಯುತ್ತವೆ. ಮೇಜರ್ ಆಗಿ ನಮ್ಮ ಕಂಪ್ನಿ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ
ಹೈಯೆಸ್ಟ್ ಮೈಲೇಜ್ ಇಂದ ಟ್ರ್ಯಾಕ್ಟರ್ ಇಂಡಸ್ಟ್ರಿ ಟ್ರ್ಯಾಕ್ಟರ್ ಇಂಡಸ್ಟ್ರಿ ಒಳಗಡೆನೇ ಮ್ಯಾಸಿವ್ ಫರ್ಗುಸನ್ ಹೈಯೆಸ್ಟ್ ಮೈಲೇಜ್ ಅನ್ನು ಹೊಂದಿದೆ ಮತ್ತೆ ರೀಸೇಲ್ ವ್ಯಾಲ್ಯೂ ನಮ್ಮ ಟ್ರ್ಯಾಕ್ಟರ್ ಗೆ ಅತಿ ಹೆಚ್ಚು ರೀಸೇಲ್ ವ್ಯಾಲ್ಯೂ ಇದೆ ನೆಕ್ಸ್ಟ್ ಬಂದು ಲೋ ಮೇಂಟೆನೆನ್ಸ್ ಎಲ್ಲ ರೈತರಿಗೆ ಮೇಂಟೆನೆನ್ಸ್ ಖರ್ಚು ಕಡಿಮೆ ಆಗಲಿ ಅಂತ ಹೇಳಿ ನಮ್ಮದು ಟ್ರ್ಯಾಕ್ಟರ್ ದ ಮೇಂಟೆನೆನ್ಸ್ ಏನಿದೆ ಅಲ್ಲ ಫುಲ್ ಲೋ ಆಗಿದೆ ಅಗದಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಮೇಂಟೆನೆನ್ಸ್ ನಮ್ಮ ಟ್ರ್ಯಾಕ್ಟರ್ ಆಗುತ್ತದೆ ಧನ್ಯವಾದಗಳು